ನಮಸ್ಕಾರ ಬಿಗ್ ಬಾಸ್ ಕತೆ ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮಲ್ಲಿಕಾರ್ಜುನ ನಿನ್ನೆ ಹಬ್ಬದ ವಾತಾವರಣ ಮನೆಯಲ್ಲಿ ಸೃಷ್ಟಿಯಾಗಿತ್ತು ಒಂದು ಕಡೆಗೆ ಹಬ್ಬ ಇನ್ನೊಂದು ಕಡೆಗೆ ಅಳು ಇನ್ನೊಂದು ಕಡೆಗೆ ಟಾರ್ಗೆಟ್ ಇನ್ನೊಂದು ಕಡೆಗೆ ನಗು ಪ್ರೀತಿ ಎಲ್ಲವೂ ಕೂಡ ನಿನ್ನೆ ನೋಡೋದಕ್ಕೆ ಸಿಕ್ತು ತಾರ ಕೂಡ ಒಂದು ತಾರ ಮೆರಗಣ್ಣ ಕೊಟ್ಟರು ಅಂತ ಅನ್ಬೋದು ಬಿಗ್ ಬಾಸ್ ಮನೆಗೆ ನಿನ್ನೆ ಏನೆಲ್ಲ ಆಯಿತು ಯಾರಿಗೆಲ್ಲ ಟಾರ್ಗೆಟ್ ಮಾಡಿದರು ಇದೆಲ್ಲದರ ಬಗ್ಗೆ ಕೂಡ ಮಾತನಾಡೋದಕ್ಕೆ ನನ್ನ ಸಹೋದ್ಯೋಗಿಗಳ ನನ್ನ ಜೊತೆಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಸವಿತಾ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನೊಬ್ಬರು ಅತಿಥಿಗಳು ನಮ್ಮ ಸಹೋದ್ಯೋಗಿ ಅದರ ಜೊತೆಗೆ ನಮ್ಮ ಹಿಂದಿನ ಕಾರ್ಯಕ್ರಮದ ಅತಿಥಿಗಳಾದಂಥ ಮಮತಾ ಅವರು ಕೂಡ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಸ್ವಾಗತ ನಿನ್ನೆ ಸವಿತಾ ಒಂದು ದಸರಾ ಮೆರಗಂತೂ ಇತ್ತು ಅದಕ್ಕಿಂತ ಮುಂಚೆ ಪ್ರತಾಪ್ ಬಗ್ಗೆ ಮಾತನಾಡಬೇಕು ಆರಂಭದಲ್ಲೇ ಏನಾಯ್ತು ಎಲಿಮಿನೇಷನ್ ಒಂದು ಅದೃಷ್ಟ ಅನ್ನೋ ಅದೃಷ್ಟ ಯಾರಿಗಿದೆ ಅನ್ನೋದನ್ನ ಚೆಕ್ ಮಾಡೋದಕ್ಕೆ ಯಾರೆಲ್ಲ ನಾಮಿನೇಷನ್ ಅಲ್ಲಿ ಇದಾರೆ ಅವರು ಪಾರಾಗೋದಕ್ಕೆ ಒಬ್ಬರಿಗೆ ಪಾರಾಗೋದಕ್ಕೆ ಅವಕಾಶ ಕೊಡ್ತಾರೆ ಬಟ್ ಅದ ಎಲ್ಲರೂ ಕೂಡ ಗೆಸ್ ಮಾಡ್ತಾರೆ ಯಾರು ನಮ್ಮನ್ನ ನಾಮಿನೇಷನ್ ಮಾಡಿದ್ರು ಹಾಗೆ ಹೀಗೆ ಅಂತ ಬಟ್ ಅದರಲ್ಲಿ ಕ್ಲೋಸ್ ಇದ್ದವರು ಡ್ರೋಣ್ ಪ್ರತಾಪ್ ಮತ್ತೆ ವಿನಯ್ ಅದಾದ ನಂತರ ಡ್ರೋನ್ ಪ್ರತಾಪ್ ಅವ್ರನ್ನ ಎಲ್ಲರೂ ಟಾರ್ಗೆಟ್ ಮಾಡಿದ್ರು ಅಂತ ಅನಿಸ್ಲಿಲ್ವಾ ನಿನ್ನೆ ಆ ಒಂದು ಚೇರಲ್ಲಿ ನಮ್ಮನ್ನ ನಾವು ನೋಡಿಕೊಂಡ್ರೆ ಖಂಡಿತವಾಗ್ಲೂ ಟಾರ್ಗೆಟ್ ಅಂತಾನೆ ಅನಿಸ್ತಾ ಇತ್ತು ನಿನ್ನೆ ಡ್ರೋನ್ ಪ್ರತಾಪ್ ಅವರ ಮನಸ್ಥಿತಿ ಹೇಗಿತ್ತು ಮತ್ತೆ ಆ ರೀತಿ ಮಾಡಿದ್ದು ಸರಿನಾ ಹೇಗೆ ಅಂತ ನಿಜವಾಗ್ಲೂ ತಪ್ಪು ಸರ್ ಯಾಕಂತ ಹೇಳಲ್ಲ ನಾನು ಈಗ ಆ್ಯಸ್ ಅ ವಿವರಾಗಿ ನನಗೆ ನಿನ್ನೆ ತುಂಬ ಬೇಜಾರಾಯಿತು ಹಬ್ಬದಿಂದ ಆ ಥರ ಅವರು ಅವ್ರಿಗೆ ಬೇಜಾರು ಮಾಡಿದ್ದು ಅದು ಅಲ್ಲಿ ಗ್ರೂಪಿಸಮ್ ಮಾಡಿಕೊಂಡು ಎಲ್ಲರೂ ವಿನಯ್ ಅವ್ರಿಗೆ ಸಪೋರ್ಟ್ ಮಾಡೋದು ಇದು ಒಂದು ಮಾಣಿಕ್ಯ ಟೀಮ್ ಏನಿದೆಯಾ ರಣಶಕ್ತಿ ಮತ್ತು ಮಾಣಿಕ್ಯ ಏನು ಟೀಮ್ ಮಾಡಿದಾರಲ್ಲ ಅದರಲ್ಲಿ ಬಲಶಾಲಿ ತಂಡ ಏನು ಮಾಡ್ತಿದೆ ಅಂತಂದರೆ ಸ್ವಲ್ಪ ವೀಕ್ ಇರೋರನ್ನ ತುಳಿತಾ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ ಸರ್ ಅವರು ಈವನ್ ನಮ್ರತ ಅವರು ವಿನಯ್ ಅವರು ಮ್ಯಾಟ್ರ್ ಬಂದಾಗ ಎತ್ತಿ ನಿಂತು ಬಿಡ್ತಾರೆ ಎಲ್ಲದರಲ್ಲೂ ಮಿಡಲ್ ಮಿಡಲ್ ಭಾಗವಹಿಸ್ತಾರೆ ಯಾಕೆ ಅಂತ ಗೊತ್ತಾಗ್ತಿಲ್ಲ ಈವನ್ ತುಕಾಲಿಯವರು ಕೂಡ ಪ್ರತಾಪ್ ಅಂತ ಬಂದಾಗ ಇಂಟರ್ಫೇರ್ ಆಗ್ತಾರೆ ಅದು ಬೇರೆ ಯಾರದ ಮ್ಯಾಟರ್ ಇದ್ರು ಅವ್ರು ಭಾಗವಹಿಸಿ ಅವ್ರ ಬಗ್ಗೆ ಮಾತಾಡಿ ನೀನ್ ನನ್ನ ತಾಳ್ಮೆ ಪರೀಕ್ಷೆ ಮಾಡಬೇಡ ಹಂಗೆ ಹಿಂಗೆ ಸುಮ್ ಸುಮ್ನೆ ಅವ್ರ ಕಾಲ ಇಳಿಯೋದು ಅವ್ರ ಬಗ್ಗೆ ಮಾತಾಡೋದು ಅವ್ರಿಗೆ ಏನಾದ್ರು ಅನ್ನೋದು ಈ ತರ ಎಲ್ಲಾ ಮಾಡಿ ಅವ್ರನ್ನ ಎಲ್ಲೋ ತುಡಿತಾ ಇದ್ದಾರೆ ಅಂತ ನನಗೆ ಫೀಲ್ ಬರ್ತಾ ಇದೆ ಸರ್ ಎಸ್ ಮಮತಾ ನಿನ್ನೆ ನಾವು ಕೂಡ ನೋಡ್ತಾ ಇದ್ವಿ ಡ್ರೋನ್ ಪ್ರತಾಪ್ ಮತ್ತೆ ತುಕಾಲಿ ಸಂತೋಷ್ ಮಾತನಾಡುವಾಗ ತುಕಾಲಿ ಸಂತೋಷ ಒಂದು ಮಾತು ಹೇಳ್ತಾರೆ ನೀನು ಯಾವುದಕ್ಕೂ ಸಪೋರ್ಟ್ ಮಾಡಿಲ್ಲ ಒಬ್ಬನೇ ಇರ್ತೀಯ ಹಾಗೆ ಹೇಗೆ ಅಂತ ಬಟ್ ಡ್ರೋನು ಕೆಲವೊಂದು ಉದಾಹರಣೆ ಕೊಡ್ತಾ ಇರ್ತಾನೆ ನೋಡಿ ನೀನು ಕಾಮಿಡಿ ಮಾಡಿದಾಗ ನಾನು ಸಪೋರ್ಟ್ ಮಾಡಿದ್ದೆ ಅಂತ ಹೇಳ್ತಾನೆ ಹೌದು ಮಾಡಿದ್ದೆ ಅದಕ್ಕೆ ಮಾಡಿದ್ದು ನನಗೆ ಗೊತ್ತಿಲ್ಲ ಅಂತಾನೆ ಆಮೇಲೆ ಟಾಸ್ಕ್ ಆಡಿದಾಗ ನೀನು ಚೆನ್ನಾಗಿ ಆಡಿದೆಯಾ ಅಂತ ಹೇಳಿದೀನಿ ನಾನು ಅಂತ ಹೇಳ್ತಾನೆ ಅದಕ್ಕೂ ಒಂದು ರೀಸನ್ ಕೊಟ್ಟು ಅವ್ರನ್ನ ಹತ್ತಿದ್ದು ಹತ್ತಿಕ್ಕೋಕ್ಕೆ ಪ್ರಯತ್ನ ಪಡ್ತಾರೆ ಒಂದು ಲೆಕ್ಕದಲ್ಲಿ ಮನೆಯ ಒಂದು ಇಬ್ಬರು ಮೂರು ಜನ ನಾನು ನನ್ನ ಪ್ರಕಾರ ನಾನು ನೋಡೋ ಪ್ರಕಾರ ಕಾರ್ತಿಕ್ ಆಗಿರ್ಬೋದು ಆಮೇಲೆ ಸಂಗೀತ ಆಗಿರ್ಬೋದು ತನಿಷಾ ನಮ್ರತ ಇವರೆಲ್ಲ ಒಂದು ಸ್ವಲ್ಪ ಸಪೋರ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ ತುಕಾಲಿದ್ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಅದೇ ರೀತಿಯಾಗಿ ಆಯಿತು ಒಂದು ಲೆಕ್ಕದಲ್ಲಿ ತುಕಾಲಿ ಟಾರ್ಗೆಟ್ ಮಾಡ್ತಾ ಇರೋದೇ ಡ್ರೋನ್ನ ಅಥವಾ ಆ ಮನೇಲಿ ಉಳ್ಕೋಬೇಕು ಅಂದರೆ ನಾನು ಡ್ರೋನ್ನೇ ಪ್ರತಾಪ್ನೇ ಟಾರ್ಗೆಟ್ ಮಾಡಬೇಕು ಅನ್ನೋ ಮನಸ್ಥಿತಿಯಲ್ಲಿದ್ದಾರಾ ಅಂತ ಹೇಗೆ ಎಲ್ಲೋ ಒಂದು ಕಡೆ ಅದು ಸರಿ ಅನಿಸುತ್ತೆ ಹೌದು ಯಾಕಂತ ಅಂದರೆ ಎಲ್ಲೋ ಒಂದು ಕಡೆ ಪ್ರತಾಪ್ನ ಟಾರ್ಗೆಟ್ ಮಾಡಿದ್ರೆ ಉಳ್ಕೋಬಹುದು ಕೊನೆ ಎಲಿಮಿನೇಷನ್ವರೆಗೂ ಅಂದರೆ ಏನು ಕೊನೆ ಹಂತದವರೆಗೂ ಬಿಗ್ ಬಾಸ್ ಕೊನೆ ಹಂತದವರೆಗೂ ನಾನು ಹೋಗ್ಬೋದು ಅಂತ ಒಬ್ಬರನ್ನೇ ಟಾರ್ಗೆಟ್ ಮಾಡಿ ಅಂದರೆ ಜನ ಅವ್ರು ಅಂದ್ಕೊಂಡಿದ್ದಾರೆ ಜನಕ್ಕೆ ಈ ರೀತಿ ಸಂತೋಷಗಳು ಬೇಕಾಗಬಹುದು ಅಂತ ಅಂದ್ಕೊಂಡು ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇರಬಹುದು ಸೊ ಹೀಗಾಗಿ ಪ್ರತಾಪ್ನ ಅವರು ಒಂದೊಳ್ಳೆ ಟಾರ್ಗೆಟ್ ಪಾಯಿಂಟ್ ಕಂಟಾಗಿ ಮಾನಸಿಕವಾಗಿ ಕುಗ್ಗೋ ಹಾಗೆ ಮಾಡ್ತಾ ಇದ್ದಾರೆ ಪ್ರತಿ ಬಾರಿ ಸಹ ಪ್ರತಿ ಎಪಿಸೋಡಲ್ಲಿ ಸಹ ಅವ್ರನ್ನ ಟಾರ್ಗೆಟ್ ಮಾಡಿ ಮುಂದೆ ಏನು ಮಾನಸಿಕವಾಗಿ ಹಿಂಸೆ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು ಒಂದು ಸತೆಯಲ್ಲಿ ದೊಡ್ಡ ದನೆಯಲ್ಲಿ ಮಾತಾಡೋದಿಲ್ಲ ಪ್ರತಾಪ್ ಇನ್ನೊಂದು ಕಡೆಗೆ ಒಂದು ಆತ್ಮವಿಶ್ವಾಸದ ಕೊರತೆ ಇದೆ ಈ ರೀತಿಯಾಗಿ ಇದ್ದಾಗ ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಅವರಿಗೆ ಹೇಳಕ್ಕಲ್ಲ ಸರ್ ಇದು ಬಿಗ್ ಬಾಸ್ ಮನೆ ಉಳ್ಕೊಂಡ್ರು ಉಳ್ಕೊಂಡ್ರುಳ್ಕೋಬಹುದು ಇರ್ಬೋದು ಯಾಕಂತಂದ್ರೆ ಇವನ್ ವಿನಯ್ನು ಕೂಡ ಅಷ್ಟು ಏರ್ ಧ್ವನಿಯಿಂದ ಮಾತಾಡ್ತಾರೆ ಎಲ್ಲರೂ ಅಗ್ರೆಸಿವ್ ಆಗಿದ್ದಾರೆ ಅವರು ನಾಮಿನೇಟ್ ಆಗಿದ್ರು ಹಂಗಂತ ಸ್ಟ್ರಾಂಗ್ ಇರೋರು ಏರ್ ಧ್ವನಿಯಿಂದ ಮಾತಾಡೋರು ಉಳ್ಕೊಂತಾರೆ ಇವರು ಸ್ವಲ್ಪ ಲೋ ವಾಯ್ಸಿಂದ ಮಾತಾಡೋರು ಉಳ್ಕೊಳ್ಳೋದಿಲ್ಲ ಅಂತ ಹೇಳಕ್ಕಾಗಲ್ಲ ಟಾಸ್ಕ್ ಅಂತ ಬಂದಾಗ ಬಿಗ್ ಬಾಸ್ ಮನೆಯಲ್ಲಿ ಕನ್ಸಿಡರ್ ಮಾಡೋದು ಟಾಸ್ಕ್ ಮತ್ತೆ ಮನೆಯವ್ರ ಜೊತೆ ಯಾವ ರೀತಿ ಇರ್ತಾರೆ ಈ ಏರ್ ಧ್ವನಿ ಮಾತಾಡೋದು ಅಗ್ರೆಸಿವ್ನೆಸ್ ಇದೆಯಲ್ಲ ಪಾಯಿಂಟ್ ಆಗಲ್ಲ ಅಂತ ನನಗೆ ಅನ್ಸುತ್ತೆ ಸರ್ ಅದೇ ನಿಮ್ಗೆ ಒಂದು ಕ ಒಂದು ಕಡೆಗೆ ಡ್ರೋನ್ ಪ್ರತಾಪ್ ಇದೇ ರೀತಿಯಾಗಿ ಅಳ್ತಾ ಅಳ್ತಾನೆ ಹೋದ್ರೆ ಅದೇ ಒಂದು ಟ್ರೆಂಡ್ ಆಗಲ್ವ ಏನಪ್ಪ ಮಾತು ಮಾತುಗೂ ಅಳ್ತಾನೆ ಹಾಗೆ ಹೀಗೆ ಅಂತ ಸರ್ ಇದು ಎಮೋಷನಲ್ ಆಗಿ ಅವರು ಯಾವ ತರ ತುಂಬಾ ವೀಕ್ ಇದಾರೆ ಅಂತ ನನಗೆ ಅನ್ಸುತ್ತೆ ಫೇಕ್ ಅಂತ ನನಗೆ ಅನಿಸ್ಲಿಲ್ಲ ಆಸ್ ಅ ವೀವರ್ ಆಗಿ ನಾನು ಹೇಳೋದಾದ್ರೆ ಅವ್ರು ಎಲ್ಲೂ ಫೇಕ್ ನಿನ್ನೆ ನಾನು ನೋಡಿದ ತಾರ ಅವ್ರ ಹತ್ರ ತಮ್ಮ ಮನ್ಸಿನ ಭಾವನೆ ಅವರಿಗೆ ಎಕ್ಸ್ಪ್ರೆಸ್ ಮಾಡಕ್ ಆಗ್ತಿಲ್ಲ ತುಂಬಾ ಒಂಥರ ಫೀಲ್ ಆಗಿದ್ರೆ ನಾನು ಹೋಗಿ ಬರ್ತೀನಿ ವಾಶ್ರೂಮ್ ಹೋಗಿ ಆದ್ರೂ ತಾರ ಮೇಡಮ್ ಅವ್ರನ್ನ ಕಂಟ್ರೋಲ್ ಮಾಡಿದ್ರೆ ಎಷ್ಟು ಹಿಂಗೆ ಫೀಲಿಂಗ್ ಅದು ಫೇಕ್ ಅಲ್ಲ ಅಂತ ನನಗೆ ಅನ್ಸುತ್ತೆ ಸರ್ ಟ್ರೆಂಡ್ ಅಂತೂ ಆಗ ಏನಾದ್ರೂ ಮಾಡಿದ್ರೆ ಟ್ರೋಲ್ ಮಾಡ್ತಾರೆ ಬಿಡಿ ಅದಂತೂ ಅಲ್ಲ ಬಟ್ ಅವರು ಎಲ್ಲೋ ವೀಕ್ ಇದ್ದಾರೆ ತುಂಬ ಎಮೋಷನಲ್ ಆಗಿ ತಗೊಂಡಿದ್ದಾರೆ ಬಿಗ್ ಬಾಸ್ ನ ಬಟ್ ಸ್ಟ್ರಾಂಗ್ ಆಗಬೇಕು ಸರ್ ಅವ್ರ ಸ್ಟ್ಯಾಂಡ್ ತಗೊಳ್ಬೇಕು ಯಾಕಂದ್ರೆ ಅವ್ರ ಫ್ಯಾನ್ಸ್ ಚಿಂತೆ ಆಗಿರೋದೆ ಇದು ತಪ್ಪೆಲ್ಲರೂ ಮಾಡ್ತಾರೆ ಅವ್ರೇನು ಮಾಡದೆ ಯಾರು ಮಾಡ್ದಿರೋ ತಪ್ಪಂತೂ ಏನು ಮಾಡಿಲ್ಲ ಅವ್ರ ತಾರವರು ಅದನ್ನ ಅದನ್ನೇ ಹೇಳಿದ್ರು ಅವ್ರಿಗೆ ನೀವು ಯಾರು ಮಾಡ್ದಿರೋ ತಪ್ಪೇನೂ ಮಾಡಿಲ್ಲ ತಪ್ಪೆಲ್ಲರೂ ಮಾಡ್ತಾರೆ ತಿದ್ದಿ ನಡೆಯೋದೇ ಜೀವನ ಅಂತ ಕೂಡ ತಾರ ಅವರು ಹೇಳ್ತಾರೆ ಅವ್ರಿಗೆ ಹಾಗೆ ಅವ್ರು ಹೇಳ್ದಂಗೆ ಇವ್ರು ಅದನ್ನ ಸ್ಟ್ರಾಂಗ್ ಆಗಿ ತಗೊಂಡ್ರಿ ಮುಂದೆ ಬರಬಹುದು ಸರ್ ನನಗೆ ಅನ್ಸುತ್ತೆ ಮಮತಾ ಇಲ್ಲಿ ಯಾರು ನಿಮಗೆ ಹನ್ನೆರಡು ಜನನು ಕೂಡ ಅವ್ರ ವಿರುದ್ಧವಾಗಿಯೇ ವೋಟ್ ಹಾಕಿದ್ರು ನಿಮ್ಗೆ ಅನ್ಸುತ್ತಾ ಎಲ್ಲರೂ ಹೀಗೆ ಮಾಡ್ತಾರೆ ಅಥವಾ ಒಂದು ಎರಡು ವೋಟ್ ಏನಾದರೂ ಬರ್ಬೋದು ಇವ್ರಿಗೆ ಇವ್ರ ಮುಗ್ದತೆ ಯಾರು ಅರ್ಥ ಮಾಡ್ಕೊಂಡಿರ್ಬೋದು ಯಾಕಂದ್ರೆ ತಪ್ಪು ಮಾಡಿದ್ದಾರೆ ಇಲ್ಲ ಅಂತ ಯಾರು ಹೇಳ್ತಾ ಇಲ್ಲ ಸುದೀಪ್ ಸರ್ ಕೂಡ ಅದನ್ನ ಹೇಳ್ತಾರೆ ತಪ್ಪು ಎಲ್ಲರೂ ಕೂಡ ಮಾಡ್ತಾರೆ ದೇವರೇ ಅವರನ್ನು ಕ್ಷಮಿಸಿರುವಾಗ ನಾವು ಮನುಷ್ಯರಾದವರು ಇನ್ನೊಂದು ಅವಕಾಶವನ್ನ ಕೊಡಬೇಕು ಅಂತ ಬಟ್ ಅಲ್ಲಿಯೂ ಯಾರು ಕೂಡ ಅವ್ರಿಗೆ ಅವಕಾಶವನ್ನ ಕೊಡ್ತಾ ಇಲ್ಲ ನೋಡಿ ನಾನು ಅಂದ್ಕೊಂಡಿದ್ದೆ ಒಂದು ಎರಡು ಓಟ್ ಆದರೂ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಆ್ಯಕ್ಚುಲಿ ಕಾರ್ತಿಕ್ ಮತ್ತು ಸಂಗೀತ ಇವ್ರನ್ನಂತೂ ಪರ್ಫೆಕ್ಟಾಗಿ ನಾನು ಅನಾಲಿಸ್ ಮಾಡಿರೋ ಪ್ರಕಾರ ಇವರು ಇವ್ರಿಗೆ ಓಟ್ ಹಾಕ್ತಾರೆ ಅಂತ ಹೇಳಿ ಬಟ್ ನಿನ್ನೆ ಸಂಪೂರ್ಣವಾಗಿ ಟಾರ್ಗೆಟ್ ಮಾಡಿದರು ನಿಮಗೂ ಹಾಗೆ ಅನಿಸ್ತಾ ಎಲ್ಲರೂ ಕೂಡ ಬಿಕಾಸ್ ಈ ಮನುಷ್ಯ ಜೀವ ಅಂದ್ರೆ ಮನುಷ್ಯ ಮನಸ್ಥಿತಿ ಹೇಗಿದೆ ಅಂದ್ರೆ ಎಲ್ಲೋ ಒಂದ್ ಕಡೆ ನಾವು ಹೇಗಿರ್ತೀವಿ ಅಂದ್ರೆ ಬೇಗ ಕರಗ್ತಿವಿ ಮನುಷ್ಯ ಒಬ್ಬ ಅಳ್ತಾ ಇದ್ದಾನೆ ಅಥವಾ ಏನೋ ಮಾಡ್ತಿದ್ದಾನೆ ಅಂದ್ರೆ ಕರ್ಗೋ ಜೀವಗಳು ನಮ್ದು ಸೊ ನನ್ಗನ್ಸಿದ ಪ್ರಕಾರ ಓಟ್ ಬರ್ತಿತ್ತು ಅನ್ಸ್ತೇವ್ ಬಟ್ ಎಲ್ಲೋ ಒಂದ್ ಕಡೆ ಎಲ್ಲಾರು ಏಕಾಏಕ ಪ್ರತಾಪ್ ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ನನಗ ಅನಿಸ್ತಾ ಇದೆ ಒಂದ್ ದಾಳಿ ಆಗೋ ತರ ಆಗ್ಬಿಡ್ತದ ಎಲ್ಲರೂ ಕೂಡ ನಮ್ರತ ಕೂಡ ಅಷ್ಟೇ ಕೋಪದಿಂದ ಇದ್ರು ನೀವು ಮೊದಲ ವಾರದಲ್ಲಿ ಇದ್ದಂಗೆ ಈ ವಾರ ಇಲ್ಲ ಆಮೇಲೆ ನಿಮ್ಮ ದ್ವಿ ವ್ಯಕ್ತಿತ್ವ ಬರ್ತಾ ಇದೆ ಒಂದು ಸರಿ ಡ್ಯಾನ್ಸ್ ಮಾಡ್ತೀರಾ ಹೀರೋ ಅಂತ ಅನಿಸ್ಕೋತೀರಾ ನಿಮ್ಗೆ ಎರಡು ಮುಖವಾಡ ಇದೆ ಈ ರೀತಿ ಅಂದಾಗ ಒಬ್ಬನ ಮನಸ್ ಮನುಷ್ಯನ ಮನಸ್ಥಿತಿ ಖಂಡಿತವಾಗಲೂ ಆ ಕೆಳಮಟ್ಟಕ್ಕೆ ಹೋಗೋದ್ರಲ್ಲಿ ಡೌಟ್ ಇಲ್ಲ ಬಟ್ ಕೊನೆಯದಾಗಿ ಆತ ಒಂದು ಮಾತು ಹೇಳಿದ ನನಗೆ ಖಂಡಿತವಾಗ್ಲೂ ಇಷ್ಟ ಆಯಿತು ಏನು ಅಂದರೆ ಎಲ್ಲವನ್ನ ನೀವು ಹೇಳಿದ್ದನ್ನು ಸ್ವೀಕರಿಸ್ತೀನಿ ನಾನು ಇದನ್ನು ತಿದ್ದು ನಡೆಯೋದಕ್ಕೆ ಪ್ರಯತ್ನ ಪಡ್ತೀನಿ ಅದೇ ಸ್ಥಾನದಲ್ಲಿ ಬೇರೆ ಯಾರಾದರೂ ವಿನಯ್ ಕಾರ್ತಿಕ್ ಅಥವಾ ಯಾರೇ ಡೇ ಈ ಮೈಕಲ್ಲಿ ಇದ್ದಿದ್ರು ಕೂಡ ಎಲ್ಲರ ಮೇಲೆ ಕೋಪ ತೋರಿಸ್ತಾ ಇದ್ದ ಅಂತ ಅನ್ಸುತ್ತೆ ಬಟ್ ನಿನ್ನೆ ಅದನ್ನು ತುಂಬ ಚೆನ್ನಾಗಿ ಸ್ವೀಕರಿಸಿದ್ದು ಡ್ರೋನ್ ಪ್ರತಾಪ ಓಕೆ ಡ್ರೋನ್ ಪ್ರತಾಪ್ನ ಟಾರ್ಗೆಟ್ ಮಾಡಿದ್ರು ಅವಕಾಶಗಳು ಕೊಡಬೇಕು ಇಲ್ಲ ಅಂತ ಇಲ್ಲ ಬಟ್ ಹೊರಗಡೆ ಬಂದಂತಹ ಗೌರೀಶ್ ಅವರು ಕೂಡ ನಮ್ಮ ಜಿ ಕನ್ನಡ ನ್ಯೂಸ್ ಜೊತೆ ಮಾತನಾಡುವಾಗ ಅವ್ರು ಒಂದು ಮಾತು ಹೇಳ್ತಾರೆ ನನಗೆ ಗೊತ್ತಾಗಲಿಲ್ಲ ಅಲ್ಲಿ ಡ್ರೋನ್ ಪ್ರತಾಪ್ ಹೀರೋ ಆಗಿದ್ದಾನೆ ತುಕಾಲಿ ವಿಲನ್ ಆಗಿದ್ದಾನೆ ಅಂತ ಹೇಳಿ ಬಟ್ ಜನರ ಮನಸ್ಥಿತಿ ನೋಡಿ ಮುಗ್ಧತೆಗೆ ಎಲ್ಲರೂ ಕರಗ್ತಾರೆ ಅನ್ನೋದಕ್ಕೆ ಡ್ರೋನ್ ಪ್ರತಾಪೇ ಸಾಗಿಸಿ ಆತ ಬಿಗ್ ಬಾಸ್ ಮನೆಗೆ ಹೋಗೋದಕ್ಕಿಂತ ಮುಂಚೆ ಸಾಕಷ್ಟು ಟ್ರೋಲ್ಗಳನ್ನು ನೋಡಿದರು ಅಥವಾ ಇವನೇ ನಮ್ಮನೆಲ್ಲ ಬಕ್ರಾ ಮಾಡಿದ ಹೀಗೆಲ್ಲ ಮಾತನಾಡೋರು ಈಗ ಆತನ ಮುಗ್ಧತೆಯನ್ನು ನೋಡಿ ಓಕೆ ಇವನಿಗೂ ಒಂದು ಅವಕಾಶ ಕೊಡೋಣ ಅನ್ನೋದ್ರ ಕಡೆಗೆ ಗಮನ ಹರಿಸ್ತಾ ಇದ್ದಾರೆ ಓಕೆ ಇದೆಲ್ಲ ಆಯಿತು ಕೊನೆಗೆ ನಮಗೆ ನಿನ್ನೆ ದಸರಾ ಹಬ್ಬದ ಸಂಭ್ರಮ ಆ ಮನೆಯಲ್ಲಿ ಕೂಡ ಮುಡಿತು ನಾನು ಪ್ರತಿ ಬಾರಿ ದಸರಾ ಅಂದ ತಕ್ಷಣ ಅಡುಗೆ ಎಲ್ಲ ಮಾಡ್ತಾಯಿದ್ರು ಪೂಜೆ ಮಾಡ್ತಾಯಿದ್ರು ಬಟ್ ನಿನ್ನೆ ಸ್ಪೆಷಲ್ಲಾಗಿ ನಾನು ನೋಡಿದ್ದು ತಾರಾ ಅವ್ರಿಗೆ ಎಂಟ್ರಿ ಆ ತಾರಾ ಅವರೇ ಆ ದಸರಾ ಹಬ್ಬನ ತಗೊಂಡು ಬಂದುಬಿಟ್ಟಂಗೆ ಮನೆಗೆ ಫೀಲ್ ಆಗಿತ್ತು ಮಮತಾ ಅವ್ರ ಎಂಟ್ರಿ ಆಗಿರ್ಬೋದು ಆಮೇಲೆ ಆ ಒಂದು ಮನೆಯಲ್ಲಿ ತರಕಾರಿ ಬಂದಿದ್ದು ಈ ಒಂದು ವಾತಾವರಣವನ್ನು ಹೇಳೋದಾದರೆ ಹಾ ಎಸ್ ಹೌದು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲ ಸಿದ್ಧತೆಗಳು ಆಗಿತ್ತು ಮೊದಲೇ ಮೊದ್ಲೇನೆ ಆಗಿತ್ತು ಬಟ್ ಆದ್ರೆ ಏನು ಅಂತಂದ್ರೆ ಅವರು ಬರ್ಜರಿ ಗಿಫ್ಟ್ ಇಂದ ಲಾಸ್ ಅಂದ್ರೆ ಏನು ತರ್ಕಾರಿಗಳು ಅಥವಾ ಯಾವುದೇ ಒಂದು ವಸ್ತುಗಳನ್ನ ಕಳ್ಕೊಂಡಿದ್ರು ಯಾವುದೇ ವಸ್ತುಗಳು ಇರಲಿಲ್ಲ ಮನೇಲಿ ಹಾ ಈರುಳ್ಳಿ ಒಂದು ಬಿಟ್ಟು ಯಾವುದು ಸಹ ಇರಲಿಲ್ಲ ಈ ತಾರಾ ನಟಿ ತಾರಾ ಬಂದಿದ್ದು ಅಲ್ಲೊಂದು ಅಹ್ ಏನು ಸಂಭ್ರಮದ ಮೆರಕ್ ತಂದು ಕೊಡ್ತು ಹಾಗೆ ಅವರಿಗೆ ಬೇರೆ ಬೇರೆ ಐಟಮ್ಸ್ ಊಟದ ಊಟ ನೋಡೋ ಹಾಗಾಯ್ತು ಅಂತ ಹೇಳ್ಬೋದು ಮತ್ತೆ ಅಹ್ ಖುಷಿ ಇದ್ರು ಎಲ್ಲರೂ ಅದಂತೂ ನಿಜ ಸವಿತಾ ನೋಡಿ ನಾವು ಇಲ್ಲೇ ನಮ್ಮ ಮನೇಲೆ ಇದ್ದಾಗ ತರಕಾರಿನ ಓಕೆ ಯಾರು ತಂದಿಡ್ತಾರೆ ಹಾಗೆ ಹೀಗೆ ಬಟ್ ನಿನ್ನೆ ಆ ತರಕಾರಿ ಬರುತ್ತೆ ಅನ್ನುವಂಥ ಖುಷಿ ಆಮೇಲೆ ತರಕಾರಿ ಬಂದಮೇಲೆ ಅದನ್ನು ನೋಡಿದ ಖುಷಿ ಆ ಮನಸ್ಥಿತಿ ಹಾಗೆ ಇರುತ್ತಾ ಅಲ್ಲಿ ಅಥವಾ ಇವ್ರು ಏನಾದರೂ ಫೇಕ್ ಈಗ ನಟಿಸ್ಬೇಕು ಅಂತ ಏನಾದರೂ ಹಿಂಗ್ ಸರ್ ಅದು ಬಿಗ್ ಬಾಸ್ ಮನೆ ನಾನು ಅವಾಗ್ಲೇ ಹೇಳಿದೆ ನಿಮ್ಗೆ ಬಿಗ್ ಬಾಸ್ ಮನೆ ಅಲ್ಲಿ ಅಂದ್ರೆ ಎಲ್ಲವನ್ನೂ ಕಲಿಸುತ್ತೆ ಸರ್ ನಾನ್ ನೋಡಿರೋ ಪ್ರಕಾರ ಅದು ಎಲ್ಲವನ್ನ ಕಲಿಸುತ್ತೆ ಒಂದು ಊಟದ ಬೆಲೆ ಗೊತ್ತಾಗುತ್ತೆ ಒಂದ್ ಸಂಬಂಧದ ಬೆಲೆ ಗೊತ್ತಾಗುತ್ತೆ ನಿನ್ನೆ ತಾರ ಹಬ್ಬಕ್ಕೆ ತಾರ ಅವರು ಬಂದಾಗ ಮನೇಲಿ ಏನು ಇರ್ಲಿಲ್ಲ ಊರಿನ ಅಂದ್ರೆ ಹೆಣ್ಮಗಳು ಹಬ್ಬಕ್ಕೆ ಮನೆಗೆ ಬರ್ತಾ ಆಫೀಲ್ ಕೊಟ್ಟರು ನಿನ್ನೆ ತಾರ ಅವ್ರ ನಮ್ಗೆಲ್ರಿಗೂ ಅವ್ರು ಬಂದಾಗ ಏನು ಇರಲಿಲ್ಲ ಉಪ್ಪು ಕೂಡ ಇರ್ಲಿಲ್ಲ ತರಕಾರಿ ಇರ್ಲಿಲ್ಲ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡು ಕಾಫಿನೂ ಕೇಳ್ತಾರೆ ಕಾಫಿ ಲಕ್ಸುರಿ ಬಜೆಟ್ ಆಗುತ್ತೆ ಕೊಡಲ್ಲ ಅಂತ ಹೇಳ್ತಾರೆ ಬಿಗ್ ಬಾಸ್ ಅದಾದ್ಮೇಲೆ ಮತ್ತೆ ತರಕಿನ ಕೊಡ್ತಾರೆ ಅದನ್ನ ಮುಖದಲ್ಲಿ ಯಾವ ರೀತಿ ಕಳೀತ ಹಬ್ಬ ಅನ್ಸಕ್ ಆಯ್ತು ಆಯ್ತು ಎಲ್ಲರೂ ಕೂಡ ಖುಷಿ ಖುಷಿಯಾಗಿ ಅವ್ರನ್ನ ವೆಲ್ಕಮ್ ಮಾಡಿದ್ರು ನಿಜವಾಗ್ಲು ಮನೆ ಮಗಳೇ ಮನೆಗೆ ಬಂದಂಗೆ ಒಂದು ಫೀಲ್ ಆಗಿತ್ತು ಅದರ ನಂತರ ಅಡಿಗೆ ಮಾಡೋದ್ ಬರುತ್ತೆ ಗಂಡ್ ಮಕ್ಳಿಗೆ ಅಡಿಗೆ ಮಾಡೋದಕ್ಕೆ ಹೇಳ್ತಾರೆ ಹೆಣ್ಮಕ್ಳು ಸ್ವಲ್ಪ ರೆಸ್ಟ್ ಮಾಡ್ಲಿ ಅಂತ ಬಟ್ ಆಮೇಲೆ ಅವ್ರು ಕೂಡ ಎಲ್ಪ್ ಮಾಡ್ತಾರೆ ಅದ್ರ ನಂತರ ಡ್ಯಾನ್ಸ್ ಮಾಡುವಂತಹ ಸರ್ದಿ ಬರುತ್ತೆ ನನಗೆ ನಿನ್ನೆ ಪರ್ಫೆಕ್ಟ್ ಡ್ಯಾನ್ಸ್ ಅಂತ ಅನಿಸಿದ್ದು ನೀತು ಅವ್ರದ್ದು ನೀತು ನಾನು ಎಕ್ಸ್ಪೆಕ್ಟು ಮಾಡಿರಲಿಲ್ಲ ಅಷ್ಟು ಚೆನ್ನಾಗಿ ಅವರು ಡ್ಯಾನ್ಸ್ ಮಾಡ್ತಾರೆ ಅಂತ ತುಂಬಾ ಚೆನ್ನಾಗಿ ಡಾನ್ಸ್ ಮಾಡ್ತಾರೆ ಡೆಡಿಕೇಟ್ ಮಾಡಬೇಕು ಅಂತ ಹೇಳಿ ಯಾವೆಲ್ಲ ಪಾರ್ಟಿಸಿಪೇಟ್ ಅಲ್ಲಿ ಹೋಗಿರ್ತಾರೆ ಅವ್ರಿಗೆ ಸಂಬಂಧಪಟ್ಟ ಹಾಗೇನೆ ಅದು ಹಾಡುಗಳಿತ್ತು ಅದನ್ನ ಚೆನ್ನಾಗಿ ಡೆಡಿಕೇಟ್ ಕೂಡ ಮಾಡಿದ್ರು ಅದ್ರ ಬಗ್ಗೆ ಹೇಳೋದಾದ್ರೆ ತುಂಬಾ ಚೆನ್ನಾಗಿತ್ತು ಸರ್ ಲಾಸ್ಟ್ ಮೂಮೆಂಟಲ್ಲಿ ಅಲ್ಲಿ ಒಂಥರ ಹೆಂಗಿತ್ತು ಅಂತಂದ್ರೆ ನನಗೆ ತುಂಬಾ ಖುಷಿಯಿಂದ ನೋಡಿದೆ ನಾನು ನಿನ್ನೆ ಎಂಟರ್ಟೈನ್ಮೆಂಟ್ ಆಗಿತ್ತು ಬಿಗ್ ಬಾಸ್ ಮತ್ತೆ ಡಾನ್ಸ್ ವಿಷಯ ಅಂತ ಬಂದಾಗ ನಿನ್ನೆ ಎಂಡಲ್ಲಿ ನಮ್ರತಾ ಅವರಿಂದ ಸ್ಟಾರ್ಟ್ ಆಗುತ್ತೆ ಡಾನ್ಸ್ ನಮ್ರತಾ ಅವರಂತೂ ಬೇಸಿಕಲಿ ಅವ್ರ ಡಾನ್ಸರ್ ಅವರು ಎರಡು ಮಾತಿಲ್ಲ ಅವ್ರ ಡಾನ್ಸ್ ಬಗ್ಗೆ ಇನ್ನ ಪ್ರತಾಪ್ ಅವರಂತೂ ಹುಚ್ಚದ್ದು ಬಿಟ್ರು ಖಾಲಿ ಅವ್ರದ್ದು ಸೇರಿಸ್ಕೊಂಡು ಬಿಟ್ರು ಅಲ್ಲಿ ಯಾವುದು ಅವ್ರ ಮನಸ್ತಾಪಗಳು ಅದು ಯಾವುದೂ ಮುಂದೆ ಬರಲಿಲ್ಲ ಅಲ್ಲಿ ಮತ್ತೆ ಇವರು ನೀತೋ ಅವರಂತೂ ಅವರು ನೀವು ಹೇಳ್ತಿದ್ರಿ ಸರ್ ಲಾಸ್ಟ್ ಇದು ಎಪಿಸೋಡಲ್ಲಿ ನಾವು ಮಾತಾಡಿದ್ದೀವಿ ಎಷ್ಟೋ ಕಾರ್ಯಕ್ರಮಗಳಲ್ಲಿ ಹಿಡನ್ ಟ್ಯಾಲೆಂಟ್ಸ್ ಹೊರಗೆ ಬರ್ತಾ ಇದೆ ಅಂತ ಎಕ್ಸಾಕ್ಟ್ಲಿ ಸರ್ ನಿನ್ನೆ ನೀತೋ ಅವ್ರದ್ದಾಗಿದ್ದು ಅದೇ ನೀವು ಹೇಳಿದ್ರಲ್ಲ ಇವಾಗಲೇ ಅದೇ ನಿಮ್ಗೆ ಹೇಳ್ತಾರಲ್ಲ ಇವಾಗ್ಲೇ ಹಂಗೆ ನೀತೋ ಹಿಡನ್ ಟಾಲೆಂಟ್ಸ್ ಅದು ಎಲ್ಲರೂ ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸರ್ ಈ ತರ ಡಾನ್ಸ್ ಮಾಡ್ತಾರೆ ಅಂತ ನಾವ್ ಅನ್ಕೊಂಡಿದ್ವಿ ನಮ್ರತಾ ಅವರು ಇವ್ರೆ ಕಾರ್ತಿಕ್ ಮತ್ತೆ ಇವರು ಎಕ್ಸ್ಪೆಕ್ಟೆಡ್ ಡಾನ್ಸರ್ಸ್ ಇದ್ದಾರಲ್ಲ ಇವ್ರು ಚೆನ್ನಾಗ್ ಮಾಡ್ಬೋದು ಅಂತ ಅನ್ಕೊಂಡಿದ್ವಿ ಬಟ್ ಅನ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ನೀತೋರ್ ಚೆನ್ನಾಗಿ ಮಾಡಿದ್ರು ಮಾಡೋದ್ರು ಅದೊಂಥರ ಚೆನ್ನಾಗಿತ್ತು ಸರ್ ಮಮತಾ ನಿನ್ನೆ ಕೂಡ ನಮ್ರತಾ ಹಾಡನ್ನ ಡೆಡಿಕೇಟ್ ಮಾಡಿದ್ದು ಸ್ನೇಹಿತ್ಗೆ ಆಮೇಲೆ ಸಂಗೀತ ಡೆಡಿಕೇಟ್ ಮಾಡಿದ್ದು ಕಾರ್ತಿಕ್ಗೆ ಆಮೇಲೆ ಯಾರು ಮೈಕಲ್ ಇಜಾನಿಗೆ ನೋಡಿ ನೋಡಿ ಅವ್ರವ್ರ ಜೋಡಿಗಳಿಗೆ ಸ್ಟಾರ್ಟ್ ಆಗಿಬಿಟ್ಟಿದೆ ಈಗ ನಾವು ಅಂದ್ಕೊಂಡಿದೀವಿ ಎರಡು ಲವ್ ಸ್ಟೋರಿ ಓಕೆ ಎಲ್ಲೋ ಚಿಮುಕ್ತಾ ಇದೆ ಅಂತ ಹೇಳಿ ಈ ಮೂರನೇ ಲವ್ ಸ್ಟೋರಿ ಏನಾದರೂ ಚಿಮುಕ್ಬೋದಾ ಸ್ನೇಹಿತ್ ಮತ್ತೆ ನಮ್ರತಾ ನಡುವೆ ಹಾ ಇರ್ಬೋದು ಆಗೋದಿಲ್ಲ ಮನುಷ್ಯ ಜೀವಿಗಳಲ್ವ ನಾವೆಲ್ಲರೂ ಸೊ ಎಲ್ಲ ಎಲ್ಲಿ ಪ್ರೀತಿ ಹುಟ್ಟುತ್ತೆ ಎಲ್ಲಿ ಕಳ್ಕೋತೀವಿ ಅಂತ ಹೇಳಕ್ ಆಗೋದಿಲ್ಲ ಮುಂದೆ ಆಗಬಹುದು ಒಪ್ಕೊಂಡಿಲ್ಲ ಯಾರು ಕಾರ್ತಿಕ್ ಮತ್ತೆ ನಿಶಾನಿ ಮತ್ತೆ ಮೈಕಲ್ ಇಬ್ರು ಒಪ್ಕೊಂಡಂಗೆ ನಾಚಿ ನೀರಾಗ್ತಾ ಇದ್ರು ಇಶಾನಿ ಅವರು ನನಗನ್ಸಿದ ಮಟ್ಟಿಗೆ ಆ ಒಂದು ಜೋಡಿ ಒಂದ್ ಸ್ವಲ್ಪ ದಿನ ಮುಂದುವರಿಯುತ್ತೆ ಬಟ್ ಇಲ್ಲಿ ಒಂದ್ ಸ್ವಲ್ಪ ಫ್ರೆಂಡ್ಶಿಪ್ ಅಲ್ಲೇ ಇನ್ನೂ ಇದೆ ಅಧಿಕೃತವಾಗಿ ಘೋಷಣೆ ಮಾಡ್ಕೊಂಡಿಲ್ಲ ಸಂಗೀತ ಮತ್ತು ಸಂಗೀತ ಮತ್ತು ಕಾರ್ತಿಕ್ ಇವ್ರಿಬ್ರು ಇನ್ನೊಂದ್ ಸ್ವಲ್ಪ ದಿನದಲ್ಲಿ ಮತ್ತೆ ಇನ್ನೊಂದ್ ಕಡೆಗೆ ತುಂಬಾ ಜನ ಹೇಳ್ತಾ ಇರೋದು ಹೋಗಿ ಲವ್ ಆಗಿಬಿಡುತ್ತಾ ಹಾಗೆ ಹೀಗೆ ಅಂತ ಇದಕ್ಕೇನ್ ಹೇಳ್ತೀರಾ ಮತ್ತೆ ಇವರಿಬ್ಬರ ಜೋಡಿ ಬಗ್ಗೆ ಇರಬಹುದು ಇದು ಫ್ಲರ್ಟಿಂಗ್ ಇರಬಹುದು ಅಥವಾ ಕಂಟಿನ್ಯೂ ಆಗ್ಬಹುದು ಯಾಕಂತಂದ್ರೆ ಜೊತೆ ಜೊತೆಲಿ ಇರ್ತಾರೆ ನೋಡ್ತಾ ಇರ್ತಾರೆ ಫೀಲ್ ಆಗುತ್ತೆ ಅದು ಕಂಟಿನ್ಯೂ ಆಗದೇನೂ ಇರಬಹುದು ಅಲ್ವಾ ಒಂದು ಏನು ಇವತ್ತು ಯಾರೋ ಇಷ್ಟ ಆಗ್ತಾರೆ ಅವ್ರ ಇಷ್ಟ ಅವ್ರಿಗಿಷ್ಟ ಆಗಿ ಅವ್ರಿಗೆ ಪ್ರಸ್ತಾಪ ಕೂಡ ಆಗುತ್ತೆ ಮತ್ತು ಅವರು ಅದರಿಂದ ಅಲ್ಲಿಂದ ಏನು ಬೇಗ ಹೊರಗಡೆ ಬರ್ಬೋದು ಅಲ್ಲಿಂದ ಓಕೆ ಇನ್ನೂ ಸಾಕಷ್ಟು ವಿಷಯಗಳಿದ್ದಾವೆ ಇನ್ನೂ ತಾರಾ ಅವರು ಅನೇಕ ವಿಚಾರಗಳನ್ನು ಅಲ್ಲಿ ನಡೆಸಿಕೊಟ್ರು ಅದ್ರ ಬಗ್ಗೆ ತಾರಾ ಮೆರಗು ಜೋರಾಗಿತ್ತು ಮನೆಯಲ್ಲಿ ಮತ್ತು ಅದರ ಜೊತೆಗೆ ಹಬ್ಬದ ಜೊತೆಗೆ ಕೆಲವೊಂದು ವ್ಯಕ್ತಿಗಳ ಜೊತೆಗೆ ವೈಯಕ್ತಿಕವಾಗಿ ಅವರು ಮಾತನಾಡಿದ್ದು ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ಎಲ್ಲರಿಗೂ ಕೆಲವೊಂದು ಕಾಡ್ತಾ ಇತ್ತು ಯಾಕೆ ವಿನಯ್ ತುಂಬ ಅಗ್ರೆಸಿವ್ ಆಗಿ ಮಾತನಾಡ್ತಾರೆ ಯಾಕೆ ಡ್ರೋನ್ ಏಕಾಂಗಿಯಾಗಿರ್ತಾರೆ ಮತ್ತು ಇನ್ನೂ ಒಂದು ದೊಡ್ಡ ಪ್ರಶ್ನೆ ಏನು ಗೊತ್ತಾ ನಾವು ಸಾಕಷ್ಟು ಚಿಕ್ಕವರಿದ್ದಾಗಿಂದೂ ನೋಡ್ಕೊಂಡು ಬಂದಿದ್ದೀವಿ ಅವ್ರನ್ನ ಸೀರಿಯಲ್ಗಳಲ್ಲಿ ಅವ್ರಿಗೆ ಯಾಕೆ ಮದುವೆ ಆಗಿಲ್ಲ ಈ ಪ್ರಶ್ನೆ ಕೂಡ ತಾರಾ ಅವರು ಎತ್ತಿದ್ರು ಸವಿತಾ ನಿನ್ನೆ ತಾರಾ ಅವರು ಸಿರಿಯವ್ರಿಗೆ ಕೇಳ್ತಾರೆ ಯಾಕೆ ಮದುವೆ ಆಗಿಲ್ಲ ಮತ್ತು ಯಾವ ಥರ ಹುಡುಗ ಇದ್ದರೆ ಒಪ್ತೀರ ಅಥವಾ ಮದುವೆನಾಗಲ್ವಾ ಅಂತ ಬಟ್ ಅವರು ಕೂಡ ಮದುವೆ ಆಗ್ತೀನಿ ಅಂತ ಹೇಳಿದ್ರು ಇದು ತುಂಬಾ ಜನರಿಗೆ ಪ್ರಶ್ನೆ ಇತ್ತು ಆ ಒಂದು ಪ್ರಶ್ನೆ ತುಂಬಾ ಕ್ಲಿಯರ್ ಆಗಿ ಎಲ್ರಿಗೂ ಅರ್ಥ ಆಯ್ತಾ ಅಥವಾ ಇನ್ಮೇಲೆ ಹುಡುಗರ್ ಪ್ರಪೋಸಲ್ ಜಾಸ್ತಿ ಹೋಗ್ಬೋದು ಅಂತ ಹೋಗ್ಬೋದು ಸರ್ ಯಾಕಂದ್ರೆ ಸೀರಿಯಲ್ ಆಕ್ಟ್ರೆಸ್ ಎಲ್ ಎಷ್ಟು ಆಲ್ರೆಡಿ ಅವ್ರ ಎಷ್ಟು ನಾನು ಒಂದೆರಡು ಫ್ಯಾನ್ ಪೇಜ್ ಎಲ್ಲ ನೋಡಿದಾಗ ಧಾರಾವಾಹಿಗಳಲ್ಲಿ ಅಷ್ಟು ಬೆಳಕಿಗೆ ಬಂದಿದ್ರೋ ಇಲ್ವೋ ನನಗೆ ಗೊತ್ತಿಲ್ಲ ಬಟ್ ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ಏನ್ ಗುರು ಇಷ್ಟು ವಯಸ್ಸಾದ್ರೂ ಇಷ್ಟು ಸಖತ್ ಆಗಿದಾರಲ್ಲ ಅಂತ ಅವ್ರಿಗೆ ಅವ್ರ ಫ್ಯಾನ್ ಪೇಜ್ ಫುಲ್ ಕ್ರಿಯೇಟ್ ಇನ್ ಪ್ರಪೋಸಲ್ಸ್ ನೀವು ಅಂದಂಗೆ ಜನರಿಗೆ ಅವ್ರ ಮದುವೆ ಆಗಿಲ್ಲ ಅನ್ನೋದೇ ಗೊತ್ತಿರಲಿಲ್ಲ ನಮಗೂ ಗೊತ್ತಿಲ್ಲ ಇಲ್ಲ ಸರ್ ಬಿಗ್ ಬಾಸ್ ಮನೆಗೆ ಬಂದ್ಮೇಲೆ ಗೊತ್ತಾಗಿದ್ದು ಆಕ್ಚುಲಿ ನೀವು ಹೇಳ್ದಂಗೆ ಅದು ಪ್ರಪೋಸಲ್ಸ್ ಬರಬಹುದು ಅಂತ ನನಗೆ ಅನ್ಸುತ್ತೆ ಸರ್ ಯಾಕಂದ್ರೆ ಹಿಂದಿನ ಕಂಟೆಸ್ಟೆಂಟ್ಸ್ ಗಳು ಬಹಳ ಜನ ಇದ್ರು ಅವ್ರಿಗೂ ಕೂಡ ಸಾಕಷ್ಟು ಪ್ರಪೋಸಲ್ಸ್ ಗಳು ಬರ್ತಾ ಇದ್ದಿದ್ರು ಕೂಡ ಅವರು ಸ್ಟೇಜ್ ಮೇಲೆ ಬಂದಾಗೂ ಕೂಡ ಹೇಳ್ತಾರೆ ಓಕೆ ಇದರ ನಂತರ ಡ್ರೋನ್ ಅವ್ರನ್ನು ಕೂಡ ಮಾತಾಡ್ತಾರೆ ಅದಕ್ಕಿಂತ ಮುಖ್ಯವಾಗಿ ವಿನಯ್ ಅವ್ರನ್ನ ಮಾತಾಡಿಸಿ ಒಳ್ಳೆ ಕೆಲಸ ಮಾಡಿದ್ರು ಅಂತ ಅನ್ಸುತ್ತೆ ನನಗೆ ಒಂದು ಟಾಸ್ಕ್ ಅಂತ ಬಂದ್ರೆ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ಕೊಡ್ತಾರೆ ರೂಲ್ಸ್ ಅಂತ ಬಂದ್ರೆ ಚೆನ್ನಾಗಿ ಫಾಲೋ ಮಾಡ್ತಾರೆ ಒಂದೇ ಮೊನ್ನೆ ರೂಲ್ಸ್ ಬ್ರೇಕ್ ಮಾಡಿದ್ರು ಓಕೆ ಬಟ್ ಅವಾಚ್ಯ ಪದಗಳನ್ನು ಹೆಚ್ಚಿಗೆ ಉಪಯೋಗ ಮಾಡ್ತಾಯಿದ್ರು ಇದನ್ನು ಯಾರೂ ಕೂಡ ಹೇಳಿರಲಿಲ್ಲ ಅವರಿಗೆ ತಾರವರು ಹೇಳಿರೋದ್ರಿಂದ ವಿನಯ್ ಬದಲಾಗ್ತಾರೆ ಅವಾಚ್ಯ ಪದಗಳಿಂದ ಸ್ವಲ್ಪ ಹಿಂದೆ ಸರಿತಾರ ಆ ಒಂದು ಅಗ್ರೆಸಿವ್ನೆಸ್ ಎಲ್ಲಾದರೂ ಬದಲಾಗತ್ತೆ ಅನಿಸುತ್ತಾ ಇಲ್ಲ ಸರ್ ಅಗ್ರೆಸಿವ್ ಅನ್ನೋದು ಅಗ್ರೆಸಿವ್ ಅಂತ ಬಂದಾಗ ಯಾವುದೇ ಪದಗಳನ್ನ ಉಪ್ ಉಪಯೋಗಿಸೋದಕ್ಕೂ ಹೇಸೋದಿಲ್ಲ ಹೌದು ಅದಂತೂ ಬದ್ಲಾಗೋದಿಲ್ಲ ಐ ತಿಂಕ್ ಅವರು ಕಂಟಿನ್ಯೂ ಆಗ್ತಾರೆ ಇದೇ ತರ ಅಗ್ರೆಸಿವ್ ಆಗಿದ್ದು ಬಯ್ಯೋದಿಕ್ಕೆ ಅಥವಾ ಯಾರನ್ನಾದ್ರೂ ನಿನ್ಸೋದಿಕ್ಕೆ ಅಥವಾ ಬೇರೆಯವ್ರಿಗೆ ಮನಸ್ಸಿಗೆ ನೋವಾಗೋ ರೀತಿ ಮಾತಾಡೋದು ಕಂಟಿನ್ಯೂ ಆಗುತ್ತೆ ಬ್ರೇಕ್ ಬಿಡಲ್ಲ ಅದ್ ಯಾರೇ ಆಗಿರ್ಲಿ ಯಾವೇ ಬಂದು ಹೇಳಿದ್ರು ಕೂಡ ಅದು ಬ್ರೇಕ್ ಆಗಲ್ಲ ಒಂದು ಕಡೆಗೆ ಅದು ಬ್ರೇಕ್ ಆದರೂ ಕೂಡ ವೀಕ್ಷಕರಿಗೂ ಒಳ್ಳೆಯದು ಯಾಕಂದರೆ ಫ್ಯಾಮಿಲಿ ಶೋ ನೋಡ್ತಾ ಇರುವಾಗ ಅದನ್ನು ಆ ರೀತಿಯಂಥ ಪದಗಳನ್ನು ಅವರು ಕೂಡ ಎಕ್ಸ್ಪೆಕ್ಟ್ ಮಾಡಲ್ಲ ಬಟ್ ಇದೆಲ್ಲದರ ನಡುವೆ ಇಶಾನಿ ಮೈಕಲ್ ಸಂಗೀತ ಕಾರ್ತಿಕ್ ಆಮೇಲೆ ಈಗ ಹೊಸ ಲವ್ ಸ್ಟೋರಿಗಳು ಸ್ಟಾರ್ಟ್ ಆಯಿತು ಆಮೇಲೆ ಇನ್ಮೇಲೆ ನಾವು ಖಂಡಿತವಾಗ್ಲೂ ನೋಡೋದು ಈ ವಾರ ಯಾರು ಹೋಗ್ತಾರೆ ಮನೆಯಿಂದ ಅಂತ ಹೇಳಿ ನಾಮಿನೇಷನಲ್ಲಿ ಇರೋರು ಯಾರು ನಮ್ರತಾ ಇದ್ದಾರೆ ಆಮೇಲೆ ಇಶಾನಿ ಇದ್ದಾರೆ ಸಿರಿ ಇದ್ದಾರೆ ಭಾಗ್ಯಶ್ರೀ ಅವರು ಇದ್ದಾರೆ ಆಮೇಲೆ ತುಕಾಲಿ ತುಕಾಲಿ ಇವತ್ತು ಈ ಸರಿ ಸೇವಿದ್ದಾರೆ ಡ್ರೋನ್ ಅವರು ಇದ್ದಾರೆ ಕಾರ್ತಿಕ್ ಇದ್ದಾರೆ ಇದರಲ್ಲಿ ಯಾರು ಹೋಗ್ಬೋದು ಅಂತ ಅನ್ಸುತ್ತೆ ಸವಿತಾ ನನಗೆ ಅನ್ಸೋ ಮಟ್ಟಿಗೆ ಭಾಗ್ಯಶ್ರೀ ಅವ್ರು ಹೋಗ್ಬಹುದು ಅಂತ ನನಗೆ ಅನ್ಸುತ್ತೆ ಸರ್ ಲಾಸ್ಟ್ ಟೈಮ್ ನಾವು ಹೇಳಿದ್ವಿ ಅವರೇ ಹೋಗ್ಬಹುದು ಅಂತ ಬಟ್ ಅನ್ಎಕ್ಸ್ಪೆಕ್ಟೆಡ್ ಗೌರೀಶ್ ಅವ್ರು ಹೋದ್ರು ಈ ಸಲ ಯಾಕಂತಂದರೆ ಎಲ್ಲೋ ಒಂದು ಕಡೆ ಅವ್ರು ಕಾಣಿಸ್ಕೊಳ್ಳಲ್ಲ ಟಾಸ್ಕಲ್ಲಿ ತುಂಬ ಎಮೋಷನಲ್ ಆಗಿ ತೊಗೊಳ್ತಾರೆ ಈ ಒಂದು ಕಾರಣಕ್ಕೆ ಅವ್ರು ಹೋಗ್ಬೋದು ಸರ್ ಯಾಕಂದರೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ಸೇ ಉಳ್ಕೊಳ್ಳೋದು ಬಿಗ್ ಬಾಸ್ ಮನೆ ಅಂತ ಅಂತಂದಮೇಲೆ ಎಮೋಷನಲ್ ಫೀಲಿಂಗ್ಸು ಅವೆಲ್ಲ ಫ್ಯಾಮಿಲಿಯಲ್ಲಿ ಸೆಂಟಿಮೆಂಟ್ ಎಲ್ಲ ಫ್ಯಾಮಿಲಿಯಲ್ಲಿ ಸೆಟ್ ಆಗುತ್ತೆ ಓಕೆ ಆ ಬಿಗ್ ಬಾಸ್ ಮನೆಯಲ್ಲೂ ಸೆಟ್ ಆಗುತ್ತೆ ಇಲ್ಲ ಅಂತಲ್ಲ ಬಟ್ ಟಾಸ್ಕ್ ಅಂತ ಬಂದಾಗ ಸ್ಟ್ರಾಂಗ್ ಆಗಿರಬೇಕು ಬಟ್ ಈ ಥರ ಎಲ್ಲೂ ಕಾಣಿಸ್ಕೊಳ್ಳ್ದೇ ಇರೋದು ಏನಾದರೂ ಹಬ್ಬ ಹರಿದಿನಗಳು ಏನಾದರೂ ಈ ತರ ಆಕ್ಟಿವಿಟೀಸ್ ಇದ್ದಾಗ ಅಷ್ಟೇ ಕಾಣಿಸ್ಕೊಳ್ಳೋದಾದ್ರೆ ಅಲ್ಲಿ ಬಿಗ್ ಬಾಸ್ ಮೇಲೆ ಜಾಸ್ತಿ ದಿನ ಉಳ್ಕೊಳಕ್ ಆಗಲ್ಲ ಅದಕ್ಕೆ ಬಿಗ್ ಭಾಗ್ಯಶ್ರೀ ಹೋಗ್ಬೋದು ಅಂತ ನನಗೆ ಅನ್ಸುತ್ತೆ ನನ್ಗನ್ಸಿದ ಪ್ರಕಾರ ಈ ವಾರ ನಾ ಅಷ್ಟು ಎಲಿಮಿನೇಷನ್ ಇರಲ್ಲ ಅನ್ಕೊಂತೀನಿ ಬಿಕಾಸ್ ಆಲ್ರೆಡಿ ವರ್ತರ್ ಸಂತೋಷ್ ಹೊರಗೆ ಬಂದಿದ್ದಾರೆ ಸೊ ಐ ತಿಂಕ್ ಈ ವಾರ ಎಲಿಮಿನೇಷನ್ ಸ್ಕಿಪ್ ಆಗ್ಬೋದು ಅಂತ ನನಗನ್ಸೋ ಪ್ರಕಾರ ಅನಿಸ್ತಿದೆ ಬಟ್ ಅದು ಏನು ಸುದೀಪ್ ವಾರದ ಕತೆ ಕಿಚ್ಚನ ಜೊತೆಯಲ್ಲಿ ಡಿಸೈಡ್ ಆಗುತ್ತೆ ಅದ್ರ ಜೊತೆಗೆ ಯಾರು ಹೋಗ್ಬೋದು ಅಂದ್ರೆ ಮೋಸ್ಟ್ಲಿ ತುಕಾಲಿ ಸಂತೋಷ್ ಹೋಗಬಹುದು ಅಂತ ನಾನು ಇದ್ದೀನಿ ಯಾಕೆ ಜನರಿಗೆ ಅಷ್ಟೊಂದು ಸಪೋರ್ಟ್ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ಇನ್ನೊಂದು ಕಡೆಗೆ ನಾವು ನಿನ್ನೆ ಕೂಡ ಎಕ್ಸ್ಪೆಕ್ಟ್ ಮಾಡಿದ್ವಿ ಸವಿತಾ ವರ್ತೂರ್ ಸಂತೋಷ ಅವ್ರನ್ನ ಹೇಗೆ ಅಲ್ಲಿ ಅವ್ರ ಬಗ್ಗೆ ಹೇಳ್ತಾರ ಅಥವಾ ಆ ಮನೆಯ ಮೇಲೆ ಯಾವ ರೀತಿ ಪ್ರಭಾವ ಬೀರ್ಬೋದು ಇದನ್ನೆಲ್ಲ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಆ ಒಂದು ಪ್ರಸ್ತಾಪ ಬರುತ್ತಾ ಇಲ್ವಾ ಅಂತ ಹೇಳಿ ನಿನ್ನೆ ಅದನ್ನ ಈಸಿಯಾಗಿ ಅದನ್ನ ಹೇಳೋದಕ್ಕೆ ಪ್ರಯತ್ನ ಪಡ್ತಾರೆ ಎಮರ್ಜೆನ್ಸಿ ಇರೋ ಕಾರಣಕ್ಕಾಗಿ ಅವರು ಬಿಗ್ ಬಾಸ್ ಮನೆಯನ್ನ ತೊರೆದಿದ್ದಾರೆ ಅನ್ನುವಂಥದ್ದು ಈಗ ರಿಯಲ್ ಹೊರಗಡೆ ಏನ್ ಫ್ಯಾಕ್ಟ್ ಆಯ್ತು ಅನ್ನೋದನ್ನ ಹೇಳೋದಕ್ಕೂ ಕೂಡ ಆಗಲ್ಲ ಇನ್ ಮುಂದೆ ತುಕಾಲಿ ಅವ್ರಿಗೆ ಎಷ್ಟು ಕಷ್ಟ ಆಗ್ಬೋದು ಮತ್ತೆ ನಿನ್ನೆ ಬಿಗ್ ಬಾಸ್ ಆ ರೀತಿಯಾದಂತಹ ಒಂದು ಸಂದೇಶ ಕರೆಕ್ಟ್ ಆಗಿದೆಯಾ ಅಥವಾ ಏನಾಗಿದೆ ಅದನ್ನ ಹೇಳ್ಬೇಕಾಗಿತ್ತ ಹೇಗೆ ಇವಾಗ ವರ್ತುರ್ ಸಂತೋಷ್ ಮತ್ತೆ ತುಕಾಲಿ ಹೆಂಗಿದ್ರು ಅಂತಂದ್ರೆ ಹಾಗಲ್ಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅಂತಾರಲ್ಲ ಸರ್ ಆ ತರ ಇದ್ರು ಅವರು ಅವ್ರು ಹಿಂಗ್ ಹಿಂಗೋದ್ರೆ ಇವರು ಹಿಂಗೆ ಹೋಗೋದು ಅವ್ರು ಹಿಂಗೋದ್ರೆ ಇವರು ಹಿಂಗೆ ಹೋಗೋದು ಆ ತರ ಇದ್ರು ಅವರು ಇವಾಗ ನೀವು ಅನ್ನಂಗೆ ತುಕಾಲಿ ಅವ್ರಿಗೆ ಸ್ಟ್ಯಾಂಡ್ ತೊಗೊಳಕ್ ಕಷ್ಟ ಆಗ್ಬೋದು ಅದಕ್ಕೆ ಅದೇ ಕಾರಣಕ್ಕೆ ಡ್ರೋನ್ ಪ್ರತಾಪ್ ಅವ್ರನ್ನ ಟಾರ್ಗೆಟ್ ಮಾಡಿ ಮಾಡಿ ಮುನ್ನೆಲೆಗೆ ಬರಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅವ್ರಿಗೆ ಗೊತ್ತಿಲ್ಲ ಡ್ರೋನ್ ಪ್ರತಾಪ್ ಹೊರಗಡೆ ಹೀರೋ ಅಂತ ಮುಂದೆ ಹೋಗ್ತಾ ಗೊತ್ತಾಗುತ್ತೆ ಅವ್ರಿಗೆ ಬಟ್ ನೀ ಅದು ನಾನು ಹೇಳೋದ್ನಲ್ಲ ಇವಾಗ ಡ್ರೋನ್ ಪ್ರತಾಪ್ ಆಗಲಿ ತುಕಾಲೆಯವನ್ನ ತಗೊಂಡಾಗ ಅಂದರೆ ಬಿಗ್ ಬಾಸ್ ಆ ಥರ ಸಂದೇಶವನ್ನು ಹೊರಗಿಂದು ಬಿಗ್ ಬಾಸ್ ಮನೆಗೆ ಸಂಬಂಧಪಡಲ್ಲ ಸರ್ ನಾನು ಹೇಳೋ ಪ್ರಕಾರ ಅದು ಒಂದು ಶೋ ರಿಯಾಲಿಟಿ ಶೋ ಅವ್ರ ಪರ್ಸ್ನಲ್ ಲೈಫ್ಗೆ ಅದು ಕನೆಕ್ಟ್ ಆಗೋಲ್ಲ ಅದರಲ್ಲಿ ಮಾತಾಡ್ತಾರೆ ಪರ್ಸ್ನಲ್ ಏನೋ ಅವಕಾಶ ಸಿಕ್ಕಾಗ ಅವ್ರು ಪರ್ಸ್ನಲ್ ಮಾತಾಡ್ತಾರೆ ಬಟ್ ಅಲ್ಲಿ ಟಾಸ್ಕ್ ಅಂತ ಆಡಕ್ಕೆ ಬಂದಿರೋದವರು ಸೊ ಹೀಗಾಗಿ ಅದು ಬಿಗ್ ಬಾಸ್ ಅದನ್ನು ಯಾವ ರೀತಿ ಜನಕ್ಕೆ ಮೆಸೇಜ್ ಕೊಡಬೇಕು ಆ ರೀತಿ ಸೂಕ್ಷ್ಮವಾಗಿ ಕೊಟ್ಟಿದ್ದಾರೆ ಅಂತ ನನಗೆ ಅನಿಸುತ್ತೆ ಈ ಡೀಟೇಲ್ ಆಗಿ ಎಲ್ಲ ಹೇಳೋಕ್ಕಾಗಲ್ಲ ಯಾಕಂತಂದರೆ ಅದು ಒಂದು ರಿಯಾಲಿಟಿ ಶೋ ಆಗಿರೋದ್ರಿಂದ ನಿಯಮ ಅದು ಹೊರಗಡೆ ಯಾವುದೇ ಏನೇ ವಿಷಯಗಳು ನಡೀತಾ ಇದ್ರು ಕೂಡ ಒಳಗಡೆ ಜನಕ್ಕೆ ಗೊತ್ತಾಗೋದಿಲ್ಲ ಗೊತ್ತಾಗಬಾರ್ದು ಅನ್ನೋದು ಕೂಡ ಮೂಲ ನಿಯಮ ಬಟ್ ಒಂದು ಎರಡು ಬಾರಿ ನಾವು ನೋಡಿದಿವಿ ಎಮರ್ಜೆನ್ಸಿ ಇದ್ದಾಗ ಕೂಡ ನೋಡಿದೀವಿ ಒಂದು ಕೋವಿಡ್ ಸಮಸ್ಯೆ ಇದ್ದಾಗ ಏನಾಗ್ತಾ ಇದೆ ಹೊರಗಡೆ ಜಗತ್ತಿಗೆ ಅಂತ ಅದನ್ನ ತೋರಿಸುವಂತ ಪ್ರಯತ್ನ ಮಾಡಿದ್ರು ಇನ್ನೊಂದ್ಸರಿ ಅಂಬರೀಷ್ ಅವರು ನಿಧನರಾದಾಗ ಅದನ್ನ ತೋರಿಸಿದ್ರು ಅದನ್ನ ಬಿಟ್ರೆ ಹೊರಗಡೆ ಏನಾಗ್ತಾ ಇದೆ ಅಂತ ಹೇಳಿ ಒಂಬತ್ತು ಸೀಸನ್ ಅಲ್ಲಿ ಏನು ಅದರ ಮಾತ್ರ ಅಲ್ಲಿ ತೋರಿಸ್ತಾರೆ ಅಂತ ಅಂದ್ರೆ ಇವಾಗ ಹೇಳಿದ್ರಲ್ಲ ನೀವು ಅದರಿಂದ ಅನುಸಬಹುದು ಸರ್ ನಮಗೆ ಅದು ಬಿಟ್ರೆ ಇದು ವರ್ತೂರ್ ಸಂತೋಷ ಅವರದು ಇಲ್ಲಿ ಅದು ಅವ್ರ ಪರ್ಸನಲ್ ಮ್ಯಾಟರ್ ಅದೇನೋ ಪರ್ಸನಲ್ ಇಶ್ಯೂ ಆಗಿದೆ ಆ ಕಾರಣಕ್ಕೆ ಅವರ ಅವರನ್ನು ಕೆಟ್ಟದಾಗಿ ಬಿಂಬಿಸೋ ರೀತಿ ಆಗುತ್ತೆ ಅನ್ನೋ ಒಂದು ಕಾರಣ ಅದು ಮನೆಯರ ಧಕ್ಕೆ ಉಂಟು ಮಾಡಬಾರದು ಅದಕ್ಕೆ ಅದೇ ರೀಸನ್ ಗೆ ಹೇಳಿರಲ್ಲ ಅಂತ ನನಗೆ ಸೂಕ್ಷ್ಮವಾಗಿ ಬಿಗ್ ಬಾಸ್ ಅಷ್ಟೇ ಮೆಸೇಜ್ ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ ಸರ್ ಹೌದು ಹೌದು ಒಂದು ಕಡೆಗೆ ಇಲ್ಲಿ ತರಕಾರಿ ಇಲ್ಲ ಆದಿಲ್ಲ ಇದಿಲ್ಲ ಓಕೆ ಬಟ್ ಇದ್ಯಾಕು ಟಾಸ್ಕ್ ಅನ್ನ ಮಾಡಿದ್ರೇನೆ ಬರುತ್ತೆ ಅನ್ನೋದು ಒಂದು ಮೂಲ ನಿಯಮ ಬಟ್ ಅಕಸ್ಮಾತಾಗಿ ಏನು ಟಾಸ್ಕ್ ಮಾಡಲಿಲ್ಲ ನೋಡಿ ಉಪ್ಪೇ ಇಲ್ಲ ಅಂದ್ರೆ ತಿನ್ನೋದು ಹೇಗೆ ಎಲ್ಲರೂ ಕೂಡ ಎರಡೆರಡು ಕೆ ಕೆಜಿ ಸಣ್ಣ ಆಗಿದ್ದೀನಿ ಬೇರೆ ಅಂತ ಇದ್ರು ಈ ಮೂಲ ಅವಶ್ಯಕತೆಗಳನ್ನು ಕೊಡಬೇಕು ಅಂತ ಅನ್ಸುತ್ತ ಹೇಗೆ ಹೌದು ಮೂಲ ಅವಶ್ಯಕತೆಗಳು ಬೇಕೇ ಬೇಕು ಬಟ್ ಆದ್ರೆ ಎಲ್ಲೋ ಒಂದ್ ಕಡೆ ಅದು ಬಿಸಿ ಮುಚ್ಚೋದಿಕ್ಕೆ ಅನ್ಸುತ್ತೆ ಎಲ್ಲಾನು ಎಲ್ಲಾ ಮಾಡಿದ್ರೆ ಮಾತ್ರ ನಮ್ಗೆಲ್ಲ ಅದೊಂದು ಜೀವನದ ನಿಯಮ ಕೂಡ ನೀವೇನಾದ್ರೂ ಕೆಲಸ ಮಾಡಿದ್ರೆ ಅಥವಾ ನೀವ್ ಮಾಡಿದಂತ ಕೆಲ್ಸಕ್ಕೆ ಪ್ರತಿಫಲ ನೀವೇನು ಮಾಡ್ಲಿಲ್ಲ ಅಂದ್ರೆ ಏನು ಸಿಗೋದಿಲ್ಲ ಅನ್ನೋದು ಒಂದು ಅದು ಜೀವನಕ್ಕೂ ತುಂಬಾ ಪಾಠ ಆಗತ್ತೆ ನೋಡಿ ನಿನ್ನೆ ತರಕಾರಿ ಬಂದ ತಕ್ಷಣ ಕುಣದಾಡಕ್ ಸ್ಟಾರ್ಟ್ ಮಾಡಿದ್ರು ಒಂದು ಆಹಾರದ ವ್ಯಾಲ್ಯೂ ಗೊತ್ತಾಗತ್ತೆ ಆಮೇಲೆ ಬಟ್ಟೆ ಆಮೇಲೆ ಫ್ಯಾಮಿಲಿ ಬಗ್ಗೆ ಎಲ್ಲವೂ ಕೂಡ ಗೊತ್ತಾಗತ್ತೆ ದಸರಾ ಅಂದ ತಕ್ಷಣ ನಾವು ಖಂಡಿತವಾಗ್ಲು ಮನೆ ಜನರ ಜೊತೆ ಜೊತೆಗೆ ಎಂಜಾಯ್ ಮಾಡ್ತಿದ್ವಿ ಒಂದು ಕಡೆಗೆ ಫ್ಯಾಮಿಲಿ ಇದ್ದವರು ನಿನ್ನೆ ಅವ್ರನ್ನ ಖಂಡಿತವಾಗ್ಲೂ ಮಿಸ್ ಮಾಡ್ಕೊಂಡಿರ್ತಾರೆ ಆ ಒಂದು ಮನಸ್ಥಿತಿ ಹೇಗಿರುತ್ತೆ ಮಮತಾ ಹಾ ಎಸ್ ಹೌದು ಆ ಏನು ಒಂದು ಹಬ್ಬ ಹರಿದಿನ ಅಂತ ಒಂದು ಫ್ಯಾಮಿಲಿ ಜೊತೆಲಿ ಕುಣಿಯೋದು ಇರೋದು ಜೊತೆಲಿ ಹಂಚ್ಕೊಂಡು ತಿನ್ನೋದು ಇದೊಂಥರ ಒಂದು ಬಾಂಧವ್ಯ ಇದ್ದ ಹಾಗೆ ಅದರಲ್ಲಿ ಏನು ಬಿಗ್ ಬಾಸ್ ಬಂದ್ಮೇಲೆ ಅವ್ರು ಅದನ್ನ ಕಳ್ಕೊಂಡಿರ್ತಾರೆ ಮತ್ತೆ ವರ್ಷ ಪೂರ್ತಿ ಅಂದರೆ ಹುಟ್ಟಿದಾಗಿಂದ ಜೊತೆ ಅಪ್ಪ ಅಮ್ಮನ ಜೊತೆ ಬೆಳೆದವರು ಏಕಾಏಕಿ ಹೊರಗಡೆ ಬಂದು ಯಾರೂ ಇಲ್ಲದೆ ಬದುಕೋದು ಸಖತ್ ಕಷ್ಟ ಇರುತ್ತೆ ಸೊ ಅಂಥ ಕಷ್ಟನ ತಾರಾ ಬಂದು ಸ್ವಲ್ಪ ಏನು ಹೋಗ್ಲಾಡ್ಸಿದ್ರು ಹೌದು ಅದೊಂಥರ ಚೆಂದ ಇತ್ತು ಆ ಮೂಮೆಂಟ್ಗಳು ಚೆನ್ನಾಗಿತ್ತು ಚೆನ್ನಾಗಿತ್ತು ನಿನ್ನೆ ಒಟ್ಟಾರೆ ಓಕೆ ಒಟ್ಟಾರೆ ನಿನ್ನೆಯ ಒಂದು ಬಿಗ್ ಬಾಸ್ ಖಂಡಿತವಾಗ್ಲು ಜನರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನಿನ್ನೆಯ ಕಂಪ್ಲೀಟ್ ಮಾಹಿತಿಯನ್ನು ಇಬ್ಬರು ಕೂಡ ಕೊಟ್ಟರೆ ಇಬ್ಬರಿಗೂ ಕೂಡ ಥ್ಯಾಂಕ್ ಯು ಎಸ್ ಬಿಗ್ ಬಾಸ್ ಮನೆಯಲ್ಲಿ ಖಂಡಿತವಾಗಲೂ ಡ್ರೋನ್ ಪ್ರತಾಪ್ ಟಾರ್ಗೆಟ್ ಆಗ್ತಾ ಇದ್ದಾರೆ ಅನ್ನೋದನ್ನು ನಾವು ಅಲ್ಲಿಗಳೋದಕ್ಕೆ ಸಾಧ್ಯನೇ ಇಲ್ಲ ಓಕೆ ಮಾತನಾಡೋದಕ್ಕೆ ಬರೋಲ್ಲ ಆತ್ಮವಿಶ್ವಾಸದ ಕೊರತೆ ಐತೆ ಅದನ್ನು ಜೊತೆಗಿದ್ದವರು ಒಂದು ಸ್ವಲ್ಪ ಬೂಸ್ಟಪ್ ಮಾಡಿದರೆ ಆತ ಕೂಡ ಮಾತನಾಡುವಂತಹ ಸಾಮರ್ಥ್ಯವನ್ನು ಹೊಂದಬೋದು ನಿನ್ನೆ ತಾರ ಅವರ ಮಾತು ಅವರಿಗೆ ಒಂದು ಆತ್ಮವಿಶ್ವಾಸ ಕೊಟ್ಟಿರೋದ್ರಲ್ಲಿ ಡೌಟ್ ಇಲ್ಲ ಇನ್ನೊಂದು ಕಡೆಗೆ ಹಬ್ಬದ ಸಂಭ್ರಮ ನಿನ್ನೆ ತುಂಬ ಚೆನ್ನಾಗಿತ್ತು ಡ್ಯಾನ್ಸ್ ಮಾಡಿದರು ಕುಣಿದ್ರು ಕುಪ್ಪಳಿಸಿದರು ಪ್ರೀತಿಗಳು ಕೂಡ ವ್ಯಕ್ತವಾಗ್ತಾ ಇದೆ ಜೋಡಿ ಜೋಡಿಗಳು ಕೂಡ ಆಗ್ತಾ ಇದೆ ಅದರ ಜೊತೆಗೆ ಗುಂಪು ಆಮೇಲೆ ಕೆಲವೊಬ್ಬರಿಗೆ ಸಜೆಷನ್ಸ್ಗಳನ್ನು ಕೂಡ ತಾರ ಅವ್ರು ಕೊಟ್ಟಿದ್ದು ನಿನ್ನೆ ಒಂದು ಎಪಿಸೋಡ್ ಖಂಡಿತವಾಗ್ಲೂ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಕೂಡ ಭಾವಿಸ್ತೀನಿ ಇಂತಹ ಬಿಗ್ ಬಾಸ್ ಅಪ್ಡೇಟ್ಸ್ಗಳನ್ನು ಖಂಡಿತವಾಗ್ಲೂ ನಿಮಗೆ ಕೊಡ್ತಾ ಇರ್ತೀವಿ ಅದಕ್ಕಾಗಿ ನೀವು ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ